ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಟೇಸ್ಟಿ ಆದಂತಹ ಕ್ರೀಮಿ ಆದಂತಹ ಇಟ್ಟರೆ ಸ್ವಾದಿಷ್ಟವಾಗಿದೆ ಅನ್ನುವಂತಹ ಸಬಕಿ ಪಾಯಸ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಇದ್ದೀನಿ ತುಂಬಾ ರಿಚ್ ಆ್ಯಂಡ್ ಕ್ರೀಮಿ ಆಗಿರತ್ತೆ ಅಂತ ಹೇಳ್ಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗ್ತಾಯಿದೆ ಅಂತ ಅನ್ನುವಾಗ ಒಂದು ಲೀಟರ್ನಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಹಸಿ ಹಾಲು ಕಾಯಿಸಿಲ್ಲ ನಾನು ಹಸಿ ಹಾಲು ಪ್ಯಾಕೆಟಿಂದ ಡೈರೆಕ್ಟಾಗಿ ಬಾಣಲಿಗೆ ಹಾಕೋತಾ ಇದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡ್ರೆ ಕ್ರೀಮಿಯಾಗಿ ಚೆನ್ನಾಗತ್ತೆ ನಾನು ಮಾಡ್ತಾ ಇರೋವಂಥದ್ದು ಸುಮಾರು ಒಂದು ಐದರಿಂದ ಆರು ಜನಕ್ಕೆ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಹಾಲಿನ ಪ್ರಮಾಣ ಜಾಸ್ತಿ ಇದ್ದರೆ ಜಾಸ್ತಿ ಜನಕ್ಕೂ ಕೂಡ ಆಗುತ್ತೆ ಸೊ ಈ ಹಾಲು ಚೆನ್ನಾಗಿ ಕುದಿ ಬರಬೇಕು ನಮಗೆ ಉಕ್ಕ ತಕ್ಷಣ ಅದು ಕುದಿ ಬಂದಿದೆ ಅಂತಲ್ಲ ಅದು ಚೆನ್ನಾಗಿ ಕುದ್ದು ಕುದ್ದು ನೊರೆ ಕಟ್ಟಬೇಕು ಮೇಲೆಲ್ಲ ಕೆನೆ ಕೆನೆ ಕಟ್ಟಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಮೇಲಿನ ಭಾಗ ಫುಲ್ಲು ಕೆನೆ ಕಟ್ಟಿದ್ದೆ ನೀವು ವಾಪ್ಸೋ ಮಾಡ್ಬೋದು ಸೊ ಈ ಟೈಮ್ನಲ್ಲಿ ಇದಕ್ಕೆ ಸಬ್ಬಕ್ಕಿ ಹಾಕ್ಕೊಳ್ಳೋಣ ಸಬ್ಬಕ್ಕಿನ ಪಾಯಸ ಮಾಡೋ ಒಂದು ಗಂಟೆ ಮುಂಚಿತವಾಗಿ ನೀರಲ್ಲಿ ನೆನೆಸಿಟ್ಕೋಬೇಕು ಸೊ ನೆನೆಸಿರುವಂಥ ಸಬ್ಬಕ್ಕಿ ನೋಡ್ಬೋದು ನೆನೆಸಿ ಚೆನ್ನಾಗಿ ತೊಳೆದಿರಬೇಕು ಸೊ ಆ ಸಬ್ಬಕ್ಕಿನ ನಾನು ಕುದಿತಾ ಇರೋವಂಥ ಹಾಲಿನ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಹಾಲಲ್ಲಿ ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಸಬ್ಬಕ್ಕಿ ಚೆನ್ನಾಗಿ ನೆನೆಸಿರೋದ್ರಿಂದ ತುಂಬ ಬೇಗನೆ ಕುಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸರಿ ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಇದಕ್ಕೆ ಸೊ ಗಂಟೇನೂ ಆಗೋಲ್ಲ ಸಬ್ಬಕ್ಕಿ ಜಾಸ್ತಿ ನೆಂದಿಲ್ಲ ಕೇಸ್ ನೀವೇನಂದ್ರೂ ಹುರಿದು ಹಾಕ್ತೀನಿ ಅಂದರೆ ಸಬ್ಬಕ್ಕಿ ಗಂಟಾಗತ್ತೆ ಡೈರೆಕ್ಟಾಗಿ ನೆನೆಸಿರೋ ಸಬ್ಬಕ್ಕಿನೇ ಹಾಕೋದ್ರಿಂದ ಗಂಟೇನೂ ಆಗೋಲ್ಲ ಸೊ ಇವಾಗ ನೋಡಿ ಹಾಲಿನ ಒಟ್ಟಿಗೆ ಸಬ್ಬಕ್ಕಿ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆಯೇ ಹಾಲಿನ ಟೆಕ್ಸ್ಚರ್ ಕೂಡ ಗಟ್ಟಿಯಾಗ್ತಾ ಬರ್ತಾ ಇದೆ ಸಬ್ಬಕ್ಕಿ ರೈಸ್ ಆಗ್ತಾ ಇದೆ ಅಂದರೆ ಸ್ವಲ್ಪ ದಪ್ಪ ಆಗ್ತಾಯಿದೆ ಈ ಥರ ಆದ್ರೇ ತುಂಬ ಚೆನ್ನಾಗಿ ಆಗೋದು ಹಾಗೆಯೇ ಸಬ್ಬಕ್ಕಿ ನೀವು ಒಂದನ್ನು ಅಬ್ಸರ್ವ್ ಮಾಡಿದರೆ ಕ್ರಿಸ್ಟಲ್ ಥರ ಆಗೋಗುತ್ತೆ ಅದು ಹಂಗಿದ್ರೇ ಚೆನ್ನಾಗತ್ತೆ ಸೊ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ಆಲ್ ಪಾಯಸಕ್ಕೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಕಡಿಮೆ ಸಿಹಿ ತಿಂತೀರಾ ಅಥವಾ ಜಾಸ್ತಿ ಸಿಹಿ ತಿಂತೀರಾ ನೋಡಿಕೊಂಡು ಪಾಯಸಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು ಸೊ ಇದಾದ ಮೇಲೆ ಒಂದು ಎರಡು ಮೂರು ಅಷ್ಟು ಲೆಮನ್ ಯೆಲ್ಲೋ ಫುಡ್ ಕಲರ್ ಹಾಕೋತಾ ಇದ್ದೀನಿ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಗೆಯೇ ಇಲ್ಲಿ ಮ್ಯಾಂಗೋ ಎಸ್ಸೆನ್ಸ್ ಹಾಕೋತಾ ಇದ್ದೀನಿ ಜೊತೆಗೆ ಕಲರ್ ಕೂಡ ಇರುತ್ತೆ ಅದರಲ್ಲಿ ಹಾಗೆಯೇ ಮ್ಯಾಂಗೋ ಫ್ಲೇವರ್ ಕೂಡ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಪಿಲೋನ್ ಫುಡ್ ಫ್ಲೇವರ್ಸ್ ಅವ್ರದ್ದು ಇದು ನಿಮ್ಗೆ ಬೇಕಿರೋ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಸಿಗುತ್ತೆ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮ್ಯಾಂಗೋ ಕಲರೇ ಬಂತು ಮ್ಯಾಂಗೋ ಬದಲಿಗೆ ಪೈನಾಪಲ್ ಯೂಸ್ ಮಾಡ್ಬೋದು ಕೇಸರ್ ಯೂಸ್ ಮಾಡ್ಬೋದು ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಅಥವಾ ಫ್ರೆಶ್ ಫ್ರೂಟ್ ಇತ್ತು ಅಂದರೆ ಅಂದರೆ ಮಾವಿನ ಹಣ್ಣಿನ ತಿರುಳನ್ನು ಪೇಸ್ಟ್ ಮಾಡಿ ಹಾಕೋಬೋದು ಅಥವಾ ಪೈನಾಪಲ್ ರಸನ ಸೇರಿಸ್ಬೋದು ಈ ಥರ ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಕ್ರೀಮಿ ಕ್ರೀಮಿಯಾಗಿ ಆಗಿದೆ ಪಾಯಸ ಇನ್ನೂ ತಣ್ಣಗಾದರೆ ಇನ್ನೂ ಕ್ರೀಮಿಯಾಗಿ ಆಗತ್ತೆ ಅಂತ ಹೇಳ್ಬೋದು ಇದಕ್ಕೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೋತೀನಿ ಸಿಹಿಗೆ ಏಲಕ್ಕಿ ಇಲ್ಲದ್ರೆ ಅದು ಸಿಹಿ ಅನ್ಸ್ಕೊಳ್ಳೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಘಮ ಅದು ಉಳಿಲೇಬೇಕು ಅಂದರೆ ನಾವು ಅದನ್ನು ತಕ್ಷಣ ಸ್ವಿಚ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ನ ಸೊ ಸ್ವಿಚ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ಹಾಗೆಯೇ ಒಣ ದ್ರಾಕ್ಷಿ ಗಾ ಬಾದಾಮಿ ಗೋಡಂಬಿ ಪಿಸ್ತಾ ಇದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಹಾಗೆ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಬೋದು ಅಥವಾ ತಣ್ಣಗಾದ್ಮೇಲೆ ಕೂಡ ಸರ್ವ್ ಮಾಡ್ಬೋದು ಯಾವಾಗ ತಿಂದರೂ ರುಚಿಯಾಗಿರೋವಂಥ ಸ್ವಾದಿಷ್ಟವಾದಂಥ ಅಮೃತದಷ್ಟೇ ಇಷ್ಟ ಆಗುವಂಥ ಪಾಯಸ ಅಂತ ಹೇಳ್ಬೋದು ಟ್ರೈ ಮಾಡಿ ನೋಡಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ